ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ನಂತರದಲ್ಲಿ ಬಿಮ್ಸ್ನಲ್ಲೂ ಕೂಡ ಬಾಣಂತಿಯರ ಸಾವು ಪ್ರಕರಣ ಮುಂದುವರಿತಾ ಇದೆ. ಕೂಡ್ಲಿಗಿ ತಾಲೂಕಿನ 20 ವರ್ಷದ ಮಹಾಲಕ್ಷ್ಮಿ ಹೆರಿಗೆ ನಂತರದಲ್ಲಿ ಸಾವನ್ನಪ್ಪಿದಂತ ಬಾಣಂತಿ. ಭಾನುವಾರ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ಮಹಾಲಕ್ಷ್ಮಿ. ಹೆರಿಗೆ ಆದ ನಂತರದಲ್ಲಿ ಮಹಾಲಕ್ಷ್ಮಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಐಸಿಯುನಲ್ಲಿ ಇರಿಸಿ ಮಹಾಲಕ್ಷ್ಮಿಗೆ 3 ದಿನ ನಿರಂತರವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಈಗ ಕುಟುಂಬಸ್ಥರ ಆರೋಪ ವೈದ್ಯರ ನಿರ್ಲಕ್ಷ್ಯ ಅಂತ. ವೈದ್ಯರ ನಿರ್ಲಕ್ಷ್ಯದಿಂದಾನೇ ಸಾವು ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಮಹಾಲಕ್ಷ್ಮಿಗೆ ಅನೇಮಿಯಾ ಇತ್ತು, ಆರೋಗ್ಯ ಹದಗೆಟ್ಟಿತ್ತು. ಮೊದಲು ಕೂಡ್ಲಿಗೆ PHC ಗೆ ಕರೆದೊಯ್ದಿದ್ರು. ಅದಾದ್ಮೇಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಹಾಲಕ್ಷ್ಮಿಯನ್ನ ಬಿಮ್ಸ್ಗೆ ಕರೆದುಕೊಂಡು ಬಂದಿದ್ರು. ನಮ್ಮ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಅಂತ ಬಿಮ್ಸ್ನ ನಿರ್ದೇಶಕ ಹೇಳ್ತಾ ಇದ್ದ. ಮಹಿಳೆಯ ಸಾವಿನ ಬಗ್ಗೆ ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಸಾವಿಗ ಆಡ್ ಆನ್ ಆಗ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ನಂತರದಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಬಾಣಂತಿಯ ಸಾವು ಪ್ರಕರಣವನ್ನ ನಾವು ನೋಡ್ತಾ ಇದ್ವಿ. ಸಂಬಂಧಿಕರ ಆಕ್ರಂದನ, 20 ವರ್ಷದ ಮಹಾಲಕ್ಷ್ಮಿ ಹೆರಿಗೆಯ ನಂತರದಲ್ಲಿ ಸಾವನ್ನಪ್ಪಿರೋದು. ಇಲ್ಲಿಗೆ ಬಂದಮೇಲೆ ಅವರು ಏನು ಮಾಡ್ತಿದ್ರಲ್ಲ, ಡೆಲಿವರಿ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ರು ಅಂತ ಹೇಳ್ತಿದ್ದಾರೆ. ಅರ್ಜೆಂಟ್ ಮಾಡಿ ಆಮೇಲೆ ಹುಡುಗಿದು ಒಂದು ಸ್ವಲ್ಪ ತಲೆ ಹೊರಗಡೆ ಬಂದರೆ ಅದನ್ನ ಹಿಡ್ಕೊಂಡು ಕೆಡಬಾರ್ದು, ಸ್ವಲ್ಪ ಜಾಸ್ತಿ ಪೇನ್ ಮಾಡಿ ಕಿತ್ತಿ ಹೊರಗಡೆ ತೆಗೆದ್ರು ಅಂತ ಹೇಳಿದ್ರು. ಹೊರಗಡೆ ತೆಗೆದ ಮೇಲೇ ತೆಗೆದ್ಮೇಲೆ ಒಂದು ಸ್ವಲ್ಪ ಟೈಮ್ ಇಮಿಡಿಯೇಟ್ಲಿ ಅವರು ತಗೊಂಡಿಲ್ಲ ರಿಸ್ಕ್, ಅದನ್ನ ನೋಡ್ಕೊಂಡು ಅದು ಬ್ಲಡ್ಡೇ ಜಾಸ್ತಿ ಹೋದ್ಮೇಲೆ ಅವ್ರು ನೋಡ್ಕೊಂಡಿದ್ದಾರಂತೆ. ಬ್ಲಡ್ಡು ಭಾಳ ಸ್ರಾವ ಆಗಿಬಿಡುತ್ತೆ ಅಂತ ಹೇಳಿದ್ರು. ಆ ಬ್ಲಡ್ ಸ್ರಾವ ಆದಮೇಲೆ ಸುಮಾರು ಒಂದು 15-15 ಬಾಟ್ಲಷ್ಟು ಹೊರಗಡೆ ಹೋಗಿತ್ತಂತ ಹೇಳಿದ್ರು. ಬ್ಲಡ್ಡು ಆಮೇಲೆ ಏರಿಸಿದ್ರು ಸರ್. ಅದಾದ್ಮೇಲೆ ಏನು ಮತ್ತೆ ಮೇಡಮ್ ಅವ್ರು ಜನವರಿ ತಿಂಗಳಿಗೆ ಮದುವೆ ಆಗಿವೆ. ಅದೇ ಅವಾಗ ಸಹ ರಿಪೋರ್ಟ್ ತಗೊಂಬಂದಿದ್ವ. ಮೇಡಮ್ ಏನಂತ ಹೇಳ್ದು ಸೆಪ್ಟಿಕ್ ಅದು ಏನಂದ್ರ ಅದಾಯ್ತಂದ್ರ ನಾವು ಅವಾಗ ಸಹ ಅವ್ರು ಹೇಳಂಗಲ್ಲ ಮೆಡಿಸನ್ಗೆ ಹೋಗಿ ಬಂದೆ. ಅಷ್ಟೇ ನಾನು ಹೋಗಿ ಬಂದು ಅಲ್ಲಿ ಮಾತಾಡಿದ್ವಿ. ಬೆಳಿಗ್ಗೆ ಬಂದು ಸೈನ್ ಮಾಡಿಸ್ಕೊಂಡು ಆಗಲ್ಲ ನಮ್ಮ ಕೈಲ ಅಂದ್ರ ಅದಕ್ಕೆ ಅಲ್ಲಿ ಏನು ಮಾಡಿದಾರೋ ಇದು ಮಾಡಿರ್ತಾರೆ ಟ್ರೀಟ್ಮೆಂಟ್ ಏನಾದರೂ. ಈಗ ಸೆಕೆಂಡ್ ಸ್ಟೇಜ್ ಲೇಬರಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ಸಂಡೇ ದಿನ. ಭಾನುವಾರ ರಾತ್ರಿ 9 ಗಂಟೆಗೇನೋ ಬಂದಿದ್ದೆ ಪೇಷಂಟ್. ಅದಾದ ನಂತರ ರಾತ್ರಿ ಇದು ಪೇಷಂಟ್ನ ಓಟಿಗೆ ತೊಗೊಂಬಿಟ್ಟು ಡೆಲಿವರಿ ಮಾಡಿಸಿದ್ದಾರೆ. ಡೆಲಿವರಿ ಆದ ನಂತರ ಸುಮಾರು ರಾತ್ರಿ 3 ಗಂಟೆ ಸಮಯದಲ್ಲಿ ಅವರಿಗೆ ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಆಗಿದೆ. ಅದು ಅವತ್ತು ರಾತ್ರಿನೇ ಅಲ್ಲಿ ಅವರಿಗೆ ಅನಿಮೆ ಏನೂ ಇತ್ತು. ಸುಮಾರು 15 ದಿವಸಗಳಿಂದ ಹಿಸ್ಟ್ರಿ ನಾವು ಕೇಳಿದಾಗ ಅವ್ರಿಗೆ ಕೆಮ್ಮನೂ ಇದೆ, ಬೇರೆ ತೊಂದರೆನೂ ಇದೆ. ಅಲ್ಲಿ ಈಗ PHCಯಲ್ಲಿ ಯಾವ ಥರ ಸೌಲಭ್ಯಗಳಿದೆ, ಯಾವ ಥರ ಇದು ಮಾಡಿದ್ದಾರೆ, ಹ್ಯಾಂಡಲ್ ಮಾಡಿದ್ದಾರೆ ಕೇಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.